ವೆಲ್ಕಮ್ ಟು ಸನ್ನಿಧಿಸ್ ಕಿಚನ್ ಇವತ್ತು ಕಡಲೆ ಪುಡಿ ಅಥವಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇವತ್ತು ಕಡಲೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಪುಟಾಣಿ ಒಂದು ಕಪ್ಪು ಕೊಬ್ಬರಿ ಈ ಥರ ಅರ್ಧ ಇರೋದನ್ನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಕಡ್ಡಿ ಒಣಗಿದ ಕರಿಬೇವು ಎರಡು ಚಮಚ ಖಾರ ಪುಡಿ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ಟೇಬಲ್ ಸ್ಪೂನಿಂದ ಅರ್ಧ ಸ್ಪೂನು ಉಪ್ಪು ಈ ಚಿಕ್ಕದಾಗಿರೋ ಸ್ಪೂನಲ್ಲಿ ಎರಡು ಸ್ಪೂನು ಜೀರಿಗೆ ತಗೊಂಡು ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದಂತ ನೋಡಿ ಈ ಪುಟಾಣಿನ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಬಿಡಿ ತುರಿದಿಟ್ಟಿರ್ಕೊಂಡಿರೋ ಕೊಬ್ಬರಿನ ಫುಲ್ ಹಾಕ್ಕೊಂಬಿಡಿ ಇದನ್ನೇನು ಬೆಚ್ಚಗೆ ಮಾಡ್ಕೊಳ್ಳೋದೇನು ಬೇಡ ಹಾಗೆ ತುರಿದಿದ್ದು ಹಾಕೊಳ್ಳೋಣ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಕರಿಬೇವು ಹಾಕೊಳ್ಳಿ ಉಪ್ಪು ಅಷ್ಟು ಹಾಕ್ಕೊಂಡ್ಬಿಡ್ರಿ ಜೀರಿಗೆ ಇಲ್ಲಿ ನಾನು ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಕಡಿಮೆ ತಿನ್ನೋದಾದರೆ ಕಡಿಮೆ ಖಾರ ಪುಡಿ ಹಾಕ್ಕೊಳ್ಳಿ ಈಗ ಇದನ್ನು ಮಿಕ್ಸರಿಗೆ ಹಾಕ್ಕೊಂಬಿಡಿ ಮಿಕ್ಸರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ಥರ ನೈಸಾಗಿ ಪೌಡ್ರ್ ಆಗಿರಬೇಕು ಈ ಪುಡಿನ ಉಪ್ಪಿಟ್ಟಲ್ಲಿ ಒಗ್ಗರಣೆಯಲ್ಲಿ ಅವಲಕ್ಕಿ ಒಗ್ಗರಣೆಯಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಊಟ ಮಾಡಿಸ್ಬೋದು ಚಿಕ್ಕ ಮಕ್ಕಳಿಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್